ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ತಪಾಸಣೆ ಮಾಡಲಿಕ್ಕೆ ನಿಮ್ಮ ವೇತನ ಜೊತೆಗೆ ಹಣನು ಸಹ ಇಟ್ಟು ನಿಮ್ಮನ್ನ
ವರ್ಷಕ್ಕೊಂದ್ಸತಿ ಎಲ್ಲ ನಿಮ್ಮ ಪೂರ್ತಿ ಅಂಗಾಂಗಗಳನ್ನ ಹುಡುದಿಂದ ಇದ್ರವರೆಗೂ ಚೆಕಪ್ ಮಾಡುವಂತ ಒಂದು ವ್ಯವಸ್ಥೆ ಇದೆ. ಆಮೇಲೆ ನಿಮಗೆ ಡೈಲಿ ತಿಂಡಿ ವ್ಯವಸ್ಥೆನೂ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಇದ್ದೇ ಒಂದು ಸಭೆ ಮಾಡಿದ್ರೆ ನಡೆವಾಗ ಹೋಗುತ್ತೆ, ಕಾಪಾಡ್ ಆಗೋಗುತ್ತೆ. ಪೋಷಕರಿಗೆ ರಜೆ ಕೊಡಲಿಕ್ಕೆ ರಜೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಂದು ರಜೆ ಮಾಡಿ ಇನ್ನೊಂದು ಸಹ ನೀವು ನಿಮ್ಮ ಬೇರೆ ಕಳಿಸಬೇಕಾಗುತ್ತೆ. ಎಲ್ಲರಿಗೂ ಸಹ ಸರ್ಕಾರ ವಿಭಜನೆ ಸಹ ಎಷ್ಟು ಕಾಣಿದಂತೆ ನನಗೊಂದು ನಿನ್ನೆ ನನ್ನ ಚಿಕ್ಕಪ್ಪ ಸಾಹೇಬ್ ಮಾತಾಡಿದ್ರು ಸರ್, ಅವನ್ನೆಲ್ಲ 5 ಗ್ರಾಮ್ ಓಟ್ ಬೇಕು ಅಂತ. ನಿಮ್ಗೆ 5 ಗ್ರಾಮ್ ಓಟ್ ಅಲ್ಲ, ಅತ್ಯಂತ ದೊಡ್ಡ ಯಾವುದೇ ಓಟ್ ಸರ್ ಕೊಡ್ತೀವಿ. ಎಲ್ಲದ್ರ ಮುಂದೆ ಎಲ್ಲೋ ಕಡಿಮೆ, ನಿಮ್ಗೆ ಸೈಟ್ ಕೊಟ್ಟರು ಕಡಿಮೆ, ಮನೆ ಕಟ್ಟು ಕೊಡೋಣ, ಆಫೀಸಿ ಬಿಲ್ಡಿಂಗ್ ಕಟ್ಟಿಕೊಟ್ಟು ಕಡಿಮೆ. ನೀವು ಮಾಡೋ ಕೆಲಸಕ್ಕೆ ಓಕೆ, ನಿಮ್ಮ ಕೆಲಸನ ದೇಶದಲ್ಲಿ ಯಾರು ಮಾಡೋಕ್ಕಾಗಲ್ಲ, ಮಾಡೋಕ್ಕೆ ಸಾಧ್ಯವೂ ಇಲ್ಲ. ಅಷ್ಟೇ, ಮತ್ತೆ ನಿಮ್ಮ ಕೆಲಸ ಸರ್ಕಾರ ಕೆಲಸ ದೇವ್ರ ಕೆಲಸ ಅಂತ ಹೇಳಿದರೆ ಕೆಲಸಕ್ಕೆ ನೀವು ಸಹ ಬೆಲೆ ಕೊಡ್ತಿದ್ದೀರಾ, ಬೆಲೆ ಕೊಡ್ತಾ ಇದ್ದೀರಾ. ಸ್ವಭಾವ ಸ್ವಚ್ಛತೆ, ಸಂಸ್ಕಾರ ಸ್ವಚ್ಛತೆ ಅಂತ ಆ ಎರಡು ಪದಗಳಲ್ಲಿ ತುಂಬಾ ಅರ್ಥ ಇದೆ. ನಮ್ಮ ಸ್ವಭಾವಗಳು ಸ್ವಚ್ಛತೆ ಆಗಿದ್ರೆ ನಮ್ಮ ಸಂಸ್ಕಾರನೂ ಸ್ವಚ್ಛತೆ ಆಗಿರುತ್ತೆ. ಎಷ್ಟು ಅರ್ಥಗರ್ಭಿತ ಸಾಲುಗಳು ಅಂತ ಹೇಳಿದ್ರೆ ಆ ಅರ್ಥದಲ್ಲೇ ಎಲ್ಲ ಇದೆ. ನಮ್ಮ ಪೌರ ಕಾರ್ಮಿಕರು ದಿನ ಬೆಳಗಾದ್ರೆ ನಮ್ಮ ಹೊಸದುರ್ಗ ನಗರವನ್ನು ಸ್ವಚ್ಛವಾಗಿಡಲು ನೀವೇ ಕಾರಣ. ಪ್ರತಿಯೊಂದು ಹಬ್ಬ ಹರಿದಿನಗಳು ಏನೇ ಆದರೂ ಒಂಥರ ಸ್ವಾತಂತ್ರ್ಯ ಹೋರಾಟಗಾರರಂತೆ, ಯೋಧರಂತೆ, ಯುದ್ಧದಲ್ಲಿ ಯೋಧರಂತೆ ಹೋರಾಟ ಮಾಡಿ ನೀವೆಲ್ಲ ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೆ ನಮಗೂ ಕೂಡ ಹೆಸರು, ನಮ್ಮ ಹೊಸದುರ್ಗಕ್ಕೆ ಹೆಸರು, ನಮ್ಮ ಜಿಲ್ಲೆಗೆ ಹೆಸರು, ನಮ್ಮ ರಾಜ್ಯಕ್ಕೆ ಹೆಸರು. ನಿಮ್ಮ ಪರಿಶ್ರಮದಿಂದ ನಮಗೆ ಹೆಸರು ಬರುತ್ತೆ. ನೀವು ಅದೇ ರೀತಿ ಎಲ್ಲ ತರವಾಗಿ ಎಲ್ಲ ಕಷ್ಟಪಟ್ಟು ಕೆಲಸ ಮಾಡ್ತೀರಾ. ಈಗ ನಮ್ಮ ಗೌರವಾನ್ವಿತ ಸದಸ್ಯರುಗಳೆಲ್ಲ ಎಲ್ಲ ವಿಷಯಗಳನ್ನು ನಮಗೆ ಎಲ್ಲ ಹೇಳಿದ್ದಾರೆ. ನಿಮ್ದು ಏನ್ ಮೂಲಭೂತ ಸಮಸ್ಯೆಗಳಿದ್ದಾವೆ, ಕೊರತೆಗಳಿದ್ದಾವೆ, ಅದನ್ನ ನೀಗಿಸಕ್ಕೆ ಇವರು ನಮ್ಮ ನಾವು ಹೇಳ್ತೀವಂತಲ್ಲ, ತಿಮ್ಮರಾಜ್ ಸರ್ ನಿಮ್ಮ ಬಗ್ಗೆ ತುಂಬಾ ಕಾಳಜಿ ವಹಿಸ್ಕೊಳ್ತಾರೆ. ಈ ದಿನ ಪೌರ ಕಾರ್ಮಿಕರು ದಿನಾಚರಣೆ 2024 ಸಮಸ್ತ ಪೌರ ಕಾರ್ಮಿಕರಿಗೂ ಹಾಗೂ ಸ್ವಚ್ಛತಾ ಕಾರ್ಮಿಕರಿಗೆ ನಾನು ದಿನಾಚರಣೆ ಅಂಗವಾಗಿ ಶುಭಾಶಯ ಕೋರ್ತೇನೆ. ಈ ದಿನಾಚರಣೆಯನ್ನು ನಮ್ಮ ಪುರಸಭೆಯ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಎಲ್ಲರೂ ಜೊತೆಗೂಡಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಹಾಗೂ ಗಾಂಧೀಜಿಯವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸಿದ್ದೇವೆ. ಹಾಗೂ ಎಲ್ಲ ಪೌರ ಕಾರ್ಮಿಕರು ಪ್ರತಿನಿತ್ಯ ಬೆಳಗ್ಗೆ ಬಂದು ಅವರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿ ದೇಶದ ಸೈನಿಕರಂತೆ ಪಟ್ಟಣದ ಸ್ವಚ್ಛತೆಗಾಗಿ ದುಡಿಯುತ್ತಾರೆ. ಅವರ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಮುಂದೆ ಮುಖ್ಯವಾಹಿನಿಗೆ ಬರಬೇಕಂತ ನಾನು ಅಲ್ಲಿ ಅವರು ಆಶಿಸ್ತೇನೆ ಮತ್ತು ಅಭಿನಂದಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಮಾನ್ಯ ಶಾಸಕರು ಕೂಡ ಎಲ್ಲ ಪೌರ ಕಾರ್ಮಿಕರನ್ನ ಕುರಿತು ಶುಭಾಶಯ ಕೋರಿದ್ದಾರೆ. ಜೊತೆಗೆ ಅವರಿಗೆ ಮೂಲಭೂತ ಸೌಕರ್ಯಗಳು ಮತ್ತು ಇತರೆ ಅವರ ಮುಖ್ಯಮಂತ್ರಿಯಂತೆ ಎಲ್ಲ ಸೌಕರ್ಯಗಳನ್ನು ನಾವು ಮುಂದಿನ ದಿನಗಳಲ್ಲಿ ಕಲ್ಪಿಸ್ತೇವೆ ಅಂತ ಅವರಿಗೆ ಭರವಸೆ ನೀಡ್ತಾ ಪಟ್ಟಣದ ಸ್ವಚ್ಛತೆಗೆ ಎಲ್ಲ ಸಹಕರಿಸಿದಂಥ ನಮ್ಮ ಪುರಸಭಾ ಸದಸ್ಯರು, ಮನೆ ಶಾಸಕರು ಹಾಗೂ ಸಮಸ್ತ ಜನತೆಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಸಂತಸದ ಸುದ್ದಿ ಅಂದರೆ ಇವತ್ತು ಪೌರ ಕಾರ್ಮಿಕರ ದಿನ. 365 ದಿವಸನೂ ಸ್ವಚ್ಛತೆಯಲ್ಲಿ ಪಾಲ್ಗೊಂಡು ಅವರು ಈ ಒಂದು ಹೊಸದುರ್ಗ ಸ್ವಚ್ಛತೆಯ ಬಗ್ಗೆ ತುಂಬ ಕಾಳಜಿಯನ್ನು ವಹಿಸಿರ್ತಾರೆ. ಹಾಗೂ ಸ್ವಚ್ಛತೆಯಲ್ಲಿ ನಮಗೆ 4 ಬಾರಿ ಅವಾರ್ಡನ್ನು ತಂದುಕೊಡಲಿಕ್ಕೆ ಈ ನಮ್ಮ ಪೌರ ಕಾರ್ಮಿಕರು ಹಾಗೂ ಮುಖ್ಯಾಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಹಾಗೆ ನಮ್ಮ ಎಲ್ಲ ಪುರಸಭೆಯ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಕೂಡ ಶ್ರಮದಿಂದ 4 ಬಾರಿ ನಾವು ಇವತ್ತು ದೆಹಲಿಯಿಂದ ರಾಷ್ಟ್ರಪತಿ ಅವಾರ್ಡನ್ನು ತಗೊಂಡಿದ್ದೇವೆ. ಹಾಗೆಯೇ ಈ ದಿನ ಈ ಅವರ ಕುಂದುಕೊರತೆಗಳನ್ನು ಕೂಡ ಸಹ ಮಾತನಾಡಲಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಮನೆಗಳನ್ನು ಅವರಿಗೆ ವಾಸಿಸಲು ಮನೆಗಳನ್ನು ನೀಡೋದಾಗಿ ಈ ದಿನ ಎಲ್ಲ ಸರ್ವಸದಸ್ಯರ ಒಂದು ಮೀಟಿಂಗಲ್ಲಿ ಇಟ್ಕೊಂಡು ಅವರ ಕುಂದುಕೊರತೆಗಳನ್ನು ಮಾತಾಡಬೇಕು, ಅವರಿಗೆ ಮನೆಗಳನ್ನು ಕೊಡಿಸಬೇಕು ಅಂತೇಳಿ ಈ ದಿನ ಚರ್ಚಿಸಲಾಯಿತು. ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ನಮ್ಮ ಟೌನ್ ಸುಂದರವಾಗಿರಲು ಪೌರ ಕಾರ್ಮಿಕರೇ ಕಾರಣ. ರಾತ್ರಿ ಹಗಲು ಅನ್ನದೇ ಅವರು ಸ್ವಚ್ಛತೆ ಮಾಡಿ ಕ್ಲೀನ್ ಮಾಡ್ತಾರೆ. ಅವರಿಗೆ ಮತ್ತೊಮ್ಮೆ ಪೌರ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು.
ಇದು ನಿಮ್ಮ ಧ್ವನಿ.